ವೀಕ್ಷಕರೇ ಶುಭೋದಯ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ರುತಿ ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ ಮುದ್ರಾರತ್ನ ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ರವರು ನಮ್ಮೊಂದಿಗಿದ್ದಾರೆ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇಪ್ಪತ್ತಾರು ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ವೇದ ವಿಜ್ಞಾನ ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜಿ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ ಇವತ್ತಿನ ಸಂಚಿಕೆನಲ್ಲಿ ನಾನು ನಮ್ಮ ರೈತರು ಬಹಳಷ್ಟು ಕಷ್ಟಪಟ್ಟು ದುಡಿದು ಒಂದು ಹಸು ಇಲ್ಲ ಒಂದು ಎಮ್ಮೆ ತೊಗೊಂಡಿರ್ತಾರೆ ಇಲ್ಲ ದನಗಳು ವ್ಯವಸಾಯಕ್ಕೆ ದನಗಳು ಹಸುಗಳನ್ನ ಹಾಲು ಕರೆದು ಮಾರಾಟ ಮಾಡಲಿಕ್ಕೆ ಎಮ್ಮೆಗಳು ಕೂಡ ಯೂಸ್ ಮಾಡ್ತಾರೆ ಹಾಲು ಕರೆಯೋಕ್ಕೆ ಹಾಲು ಕರೆದು ಬಂದಂಥ ದುಡ್ಡನ್ನು ಜೀವನ ಮಾಡಲಿಕ್ಕೆ ಅಂತ ಇದು ಮಾಡಿರ್ತಾರೆ ಕೆಲವು ರೈತರು ಇಲ್ಲಿ ರೈತರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಹಸು ಸಾಕ್ತಾರೋ ಅಥವಾ ಎಮ್ಮೆ ಸಾಕ್ತಾರೋ ಅಂತ ಹೇಳೋಣ ಯಾರು ಇರ್ಬೋದು ರೈತರು ಇರ್ಬೋದು ಯಾರಾರು ಇರ್ಬೋದು ಒಟ್ಲಲ್ಲಿ ಹಸು ಸಾಕೋವ್ರಿಗೆ ಎಮ್ಮೆ ಸಾಕೋವ್ರಿಗೆ ಒಂದಲ್ಲ ಒಂದು ಸಲ ಇದ್ದಕ್ಕಿದ್ದಾಗ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ ಆ ಮನೇಲಿ ಇದ್ದಂಥ ಹಸು ಅಥವಾ ಕರು ಅಥವಾ ಎಮ್ಮೆ ಅಥವಾ ದನ ಇದ್ದಕ್ಕಿದ್ದಾಗ ಮನೆ ಬಿಟ್ಟು ಹೊಟ್ಟೋಗುತ್ತೆ ಮೇಗ್ ಬಿಟ್ಟಿರ್ತಾರೆ ಎಲ್ಲೋ ಹೊಟ್ಟೋಗಿರ್ತದ ಹೀಗಾಗಿ ಒಂದು ದಿವಸ ಆಯಿತು ಎರಡು ದಿನ ಆದರೂ ಮೂರು ದಿನ ಆದರೂ ನಾಲ್ಕು ದಿನ ಆದರೂ ಒಂದು ವಾರ ಆದರೂ ಬರೋದಿಲ್ಲ ಇವ್ರು ಬಂಡವಾಳ ಹಾಕಿ ಪರ್ಚೇಸ್ ಮಾಡಿರ್ತಾರೆ ದುಡ್ಡು ಹಾಕ್ಬಿಟ್ಟು ಖರೀದಿ ಮಾಡಿರ್ತಾರೆ ಎಮ್ಮೆ ಹಸು ದನ ಎಲ್ಲೋಯಿತು ಅಂತ ಹುಡ್ಕೋದೇ ದೊಡ್ಡ ಕಷ್ಟ ಆಗಿಬಿಡ್ತದೆ ಇವ್ರು ಏನು ಮಾಡ್ತಾರೆ ವೆಹಿಕಲ್ ತೊಗೊಂಡು ಎಲ್ಲ ಕಡೆ ಹುಡುಕ್ತಾರೆ ಸುತ್ತಮುತ್ತಲು ಹಬ್ಬಬ್ಬಾದ್ರೂ ಒಂದು ಹತ್ತು ಹದಿನೈದು ಕಿಲೋಮೀಟ್ರಲ್ಲಿ ಇರ್ಬೋದೇನೋ ಅಂದ್ಬಿಟ್ಟು ಆ ಗುಡ್ಡ ಕಾಡು ಈ ಕಡೆ ಎಲ್ಲ ಹುಡುಕ್ತಾರೆ ಆದರೂ ಕಣಿಗೆ ಕಾಣೋದಿಲ್ಲ ಸಾಕದಂಥ ಹಸು ಅಥವಾ ದನ ಅಥವಾ ಎಮ್ಮೆ ಇವನ್ ಕರು ಆದರೂ ಆಯಿತು ಅದು ತನ್ನ ಸ್ವಕ್ಷೇತ್ರದಿಂದ ತಾನು ವಾಸ ಮಾಡ್ತಿದ್ದ ಜಾಗದಿಂದ ಬಿಟ್ಟು ಬೇರೆ ಕಡೆ ಹೋಗಿಬಿಟ್ಟಾಗ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಇಂದಿನ ಕಾಲದಲ್ಲಿ ಇದೇ ಸಮಸ್ಯೆಗಳಿಗೆ ಅಂಜನ ಹಾಕಿ ನೋಡ್ತಾ ಇದ್ರು ಅಂಜನದಲ್ಲಿ ಗೊತ್ತಾಗೋದು ಸರ್ವಾಂಜನ ಅಂತ ಬರುತ್ತೆ ಆ ಸರ್ವಾಂಜನಲ್ಲಿ ಹಾಕ್ಬಿಟ್ಟು ನಾನು ಸಾಕದಂಥ ಹಸು ಅಥವಾ ಎಮ್ಮೆ ಅಥವಾ ಕರು ಅಥವಾ ದನ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಒಂದು ಜಾಗ ತೋರಿಸ್ತಾ ಇತ್ತಂತೆ ಅದನ್ನು ಈಗ ಅದನ್ನು ಮಾಡೋರು ಯಾರೂ ಟೈಮ್ ಇಲ್ಲ ನೋಡಕ್ ಗೊತ್ತಿಲ್ಲ ಈ ಆಲ್ಟರ್ನೇಟ್ ಏನಿದೆ ಕಂಪ್ಲೇಂಟ್ ಮಾಡ್ತಾರೆ ನಾವು ಒಂದು ಗುರುಜಿ ಸಾಮಾನ್ಯವಾಗಿ ಸಾಕು ಪ್ರಾಣಿಗಳು ತಮ್ಮ ಮಾಲೀಕನನ್ನು ಬಿಟ್ಟು ಅಷ್ಟು ದೂರ ತಪ್ಪಿಸ್ಕೊಂಡು ಹೋಗೋದು ತುಂಬಾನೇ ರೇರ್ ಕೇಸ್ ಅಂತ ಅನ್ಸುತ್ತಲ್ವಾ ಗುರುಜಿ ಅಂದ್ರೆ ಅದಕ್ಕೆ ಏನಾದ್ರೂ ಅಥವಾ ಬುದ್ಧಿ ಆಗಿನೋ ಅಥವಾ ಏನೋ ದಾರಿ ತಪ್ಪಿನೋ ಆತರ ಏನಾದರೂ ಹೋಗಿರುತ್ತಾ ಹೇಗೆ ಅಂತ ಯಾಕೆ ನಾವು ಸಾಕದಂಥ ಪ್ರಾಣಿಗಳು ನಮ್ಮ ಮನೆ ಬಿಟ್ಟೊಟ್ಟೋಗುತ್ತೆ ಎಮ್ಮೆ ದನ ಹಸು ಕರು ಯಾಕೆ ಹೋಗುತ್ತೆ ಯಾಕೆಂದರೆ ಅವ್ರಿಗೆ ಬೇರೆ ಆಶ್ರಯನೇ ಇರೋದಿಲ್ಲ ಹೌದು ನಮ್ಮನ್ನು ಸಾಕ್ತಾನೆ ಊಟ ಹಾಕ್ತಾನೆ ನಾವು ಅದ್ರ ಪಕ್ಕದ ದುಡಿತೀವಿ ಅನ್ನೋ ಭಾವನೆ ಬಂದಿರುತ್ತದಲ್ಲಿ ಕಾರಣಗಳು ಬೇಕಾದಷ್ಟಿದೆ ಅದನ್ನು ನಾನು ಬಹುಶಃ ಆಮೇಲೆ ಹೇಳ್ತೀನಿ ಇಲ್ಲಿ ಹೇಳಕ್ಕೆ ಹೇಳಿಕೊಟ್ಟಿದ್ದೀನಿ ಅಂದರೆ ಮನೆ ಸಾಕದಂಥ ಸಾಕು ಪ್ರಾಣಿ ಹಸು ದನ ಎಮ್ಮೆ ಕರು ನಮ್ಗೆ ಗೊತ್ತಿಲ್ಲದಂಗೆ ಮನೆ ಬಿಟ್ಟು ಹೊಟ್ಟೋದಾಗ ನಾವು ಕಂಪ್ಲೇಂಟ್ ಕೊಟ್ಟರೆ ಈಗ ಅದು ಕಂಪ್ಲೇಂಟಲ್ಲೂ ಕೂಡ ಅಂಥದ್ದೇನು ಏನೋ ಅಷ್ಟು ರಿಸಲ್ಟ್ ಬರ್ತಿಲ್ಲ ಮೂರನೇದು ನಾವು ಕಂಪ್ಲೇಂಟು ಕೊಡಬಾರ್ದು ಅಂಜನ ಹಾಕು ನೋಡೋಕ್ಕಾಗಲ್ಲ ಆದರೆ ಎಲ್ಲಿದ್ದು ಅದು ಹೋಗಿ ಹುಡುಕಿ ತೊಗೊಂಡ್ಬರ್ಬೇಕು ನಾವು ಅಥವಾ ಅದೇ ವಾಪಸ್ಸು ನಮ್ಮನೆ ಬರಬೇಕು ಹಂಗೆ ಮಾಡಬೇಕಾದ್ರೆ ಏನು ಮಾಡ್ತೀರೋ ಇಂದಿನ ಕಾಲದಲ್ಲಿ ಯಾಕೆಂದರೆ ಇವತ್ತು ಆಟೋ ಇದೆ ಬಸ್ ಇದೆ ಟ್ರೈನ್ ಇದೆ ಕಾರಿದೆ ಎಲ್ಲ ಇದೆ ಆಗಿನ ಕಾಲದಲ್ಲೆಲ್ಲ ದನಗಳನ್ನ ಯೂಸ್ ಮಾಡ್ತಾಯಿದ್ರು ಹಸುಗಳನ್ನ ಯೂಸ್ ಮಾಡ್ತಾಯಿದ್ರು ಎಮ್ಮೆಗಳು ಯೂಸ್ ಮಾಡ್ತಾಯಿದ್ರು ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂದರೆ ಮತ್ತು ಅದರ ಮುಖಾಂತರ ಜೀವನ ಮಾಡ್ತಾಯಿದ್ರು ಹಾಲು ಎಮ್ಮೆ ಹಾಲು ಕರೆದು ಮಾರ್ತಿದ್ರು ಹಸು ಹಾಲು ಕರೆದು ಮಾರ್ತಿದ್ರು ದನಗಳನ್ನ ಎತ್ತುಗಳನ್ನ ವ್ಯವಸಾಯಕ್ಕೆ ಯೂಸ್ ಮಾಡ್ತಿದ್ರು ಅವು ಇಲ್ಲ ಅಂದರೆ ಅವ್ರಿಗೆ ದಿಕ್ಕೆ ಚೋಚಿಸ್ತಾ ಇರಲಿಲ್ಲ ಅವ್ರು ಬದುಕೇ ತುಂಬ ತೊಂದರೆ ಅನುಭವಿಸ್ತಾ ಇದ್ರು ಬದುಕಿನಲ್ಲಿ ಯಾಕೆಂದರೆ ಆದಾಯ ಬರೋದು ಅದರಿಂದ ತಾನೇ ಇಂಥ ಆದಾಯ ಕೊಡುವಂಥ ಪ್ರಾಣಿಗಳು ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಮನೆಗೆ ಬರೋದು ಹೇಗೆ ಅನ್ನೋದನ್ನು ಭಾಳಷ್ಟು ರಿಸರ್ಚ್ ಮಾಡಿ ಆಗಿನ ಕಾಲದಲ್ಲಿ ಅಂದರೆ ವೇದವಿಜ್ಞಾನದಲ್ಲಿ ಯಂತ್ರಗಳ ಮೂಲಕ ಮಾಡ್ತಾಯಿದ್ದಂತೆ ಆ ಯಂತ್ರ ಬರೆದು ಬಿಡೋದು ಆ ಯಂತ್ರ ಬರೆದು ಬಿಟ್ಟು ಪೂಜೆ ಮಾಡಿ ಇಟ್ಟ ಅಂತಂದರೆ ಮನೆ ಬಿಟ್ಟೋದಂಥ ದನ ಆಗಲಿ ಹಸುವಾಗಲಿ ಎಮ್ಮೆ ಆಗಲಿ ಹುಡ್ಕೊಂಡು ತಾನು ಸ್ವಕ್ಷೇತ್ರಕ್ಕೆ ಬರ್ತಾಯ್ತಂತೆ ಸೊ ಈ ಥರ ಒಂದು ಕಾನ್ಸೆಪ್ಟು ಹಿಂದಿನ ಕಾಲದಲ್ಲಿ ಇತ್ತು ಕಂಪ್ಲೇಂಟು ಇಲ್ಲ ಅಂಜನ ನೋಡಿದ್ರೂ ಇಲ್ಲ ಹಾಗಾದರೆ ಆ ನಾಲೆಡ್ಜ್ ಯಾಕೆ ನಶಿಸ್ತಾ ಹೋಗ್ತಾ ಇದೆ ಯಾಕೆಂದರೆ ಎಲ್ಲರೂ ಒಂದು ಕೋಟಿ ಜ ಜನದಲ್ಲಿ ಎಲ್ಲರೂ ಹಸು ಕರು ಸಾಕಲ್ಲ ಕೆಲವು ಸಾವಿರಾರು ಜನ ಮಾತ್ರ ಹಸು ಸಾಕ್ತಾರೆ ಎಮ್ಮೆ ಸಾಕ್ತಾರೆ ದನಗಳನ್ನ ಇಟ್ಕೊಂಡಿರ್ತಾರೆ ವ್ಯವಸಾಯಕ್ಕೆ ಎಲ್ಲರೂ ಇಲ್ಲ ಅದಕ್ಕೆ ಇದು ನಾವ್ಯಾಕೆ ಮಾಡಬೇಕು ನಾವ್ಯಾಕೆ ಬಿಡಬೇಕು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಈ ವಿದ್ಯೆ ನಶಸ್ತಾ ಹೊಟ್ಟೋಗ್ಬಿಡ್ತು ಆದ್ದರಿಂದ ಈ ವಿದ್ಯೆಯನ್ನು ನಾವು ಈ ಈ ಒಂದು ಎಪಿಸೋಡ್ನಲ್ಲಿ ಬೆಳಕಿಗೆ ತಂದು ರೈತರಿಗೆ ಅಂದರೆ ಹಸು ಸಾಕೋರಿಗೆ ದನಗಳು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡುವಂಥವ್ರಿಗೆ ಎಮ್ಮೆ ಸಾಗುವಂಥವ್ರಿಗೆ ಎಮ್ಮೆಯೇ ಇಟ್ಕೊಂಡು ಬದುಕಿರೋಂಥವ್ರು ಹಸು ಇಟ್ಕೊಂಡು ಬದುಕಿರ್ತಾರು ದನಗಳಿಟ್ಕೊಂಡು ಬದುಕ್ತಿರೋ ಕೋಟ್ಯಂತ ಜನ ಇದ್ದಾರೆ ಜಗತ್ತಿನಲ್ಲಿ ಅವ್ರಿಗೋಸ್ಕರ ಮನೆ ಬಿಟ್ಟು ಹೋದಂಥ ತಪ್ಪಿಸ್ಕೊಂಡು ಹೋದಂಥ ಹಸು ದನ ಎಮ್ಮೆ ಕರುಗಳು ಮನೆ ಒಳಗೆ ಬರಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಯೂಸ್ ಒಂದು ಯೂಸ್ ಮಾಡಿದ್ರೆ ಖಂಡಿತ ಅದಲ್ಲೇ ಇದ್ರು ಬರುತ್ತೆ ಅನ್ನೋ ಗ್ಯಾರಂಟಿನ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರಿ ಗುರುಜಿ ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನಾನು ಅವಾಗಲೇ ಒಂದು ಪ್ರಶ್ನೆ ಕೇಳಿದೆ ಮಾಲೀಕನನ್ನ ಬಿಟ್ಟು ಸಾಕು ಪ್ರಾಣಿಗಳು ಅಷ್ಟು ಸಲೀಸಾಗಿ ದಾರಿ ತಪ್ಪಸ್ಕೊಂಡಾಗಿರ್ಬಹುದು ಅಥವಾ ಎಲ್ಲೋ ದೂರ ಹೊರಟು ಹೋಗಲ್ಲ ಅಕಸ್ಮಾತ್ ಹೋಯ್ತು ಅಂದ್ರೂ ವಾಸನೆ ಕಂಡಿಟ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ ಯಾವೆಲ್ಲ ಕಾರಣಗಳಿಂದ ಸಾಕು ಪ್ರಾಣಿಗಳು ಮನೆಯನ್ನ ಬಿಡತ್ವೆ ಸಾಕು ಪ್ರಾಣಿಗಳು ಸುಮ್ ಸುಮ್ಮನೆ ಮನೆ ಬಿಡೋದಿಲ್ಲ ಹೌದು ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತಂದರೆ ಯಾವ ಮನೆಯಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಕುಡಿಯೋದು ಸೇದೋದು ಮತ್ತು ಕೆಟ್ಟ ಮನೆ ಒಳಗೆ ಅಧರ್ಮಗಳು ಕೊಲೆಗಳು ಮೋಸಗಳು ವಂಚನೆಗಳು ಇರುತ್ತೋ ಅಂಥ ಮನೆಗಳಲ್ಲಿ ಪ್ರಾಣಿಗಳು ಹೆಚ್ಚು ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲಂತೆ ಆಗ ಮಾಲೀಕನಿಗೆ ಗೊತ್ತಿಲ್ಲದಂಗೆ ಹೊರಟೋಗಿಬಿಡುತ್ತೆ ಮೇ ಮೇಯಕ್ಕೆ ಬಿಟ್ಟಾಗ ಅಥವಾ ಅದೇ ದಾರ ಕಿತ್ಕೊಂಡು ಹೊರಟೋಗೋ ಚಾನ್ಸಸ್ ಉಂಟು ಎರಡನೇದು ಯಾವ ಸ್ಥಳದಲ್ಲಿ ಪೂಜೆ ಪುರಸ್ಕಾರಗಳಿರಲ್ವೋ ಘಂಟಾನಾದ ಜಾಗಟೆ ಇರೋದಿಲ್ವೋ ಆ ಜಾಗದಲ್ಲಿ ಹೆಚ್ಚಿಗೆ ಹಸುಗಳು ಇರೋದಿಲ್ಲ ಯಾಕೆಂದರೆ ಯಾವುದೋ ಒಂದು ತಪ್ಪಿನಿಂದ ಈ ಜಮದಲ್ಲಿ ಹಸುವಾಗಿರ್ತಾರೆ ಎಮ್ಮೆ ಆಗಿರ್ತಾರೆ ದನಗಳಾಗಿರ್ತಾರೆ ಪೂರ್ವಜಮದ ಕರ್ಮದಿಂದ ಆಳಗೆ ಈ ಭರ್ತ್ ಬೇಡ ನಾ ಮತ್ತೆ ಮನುಷ್ಯನಾಗಬೇಕು ಅಥವಾ ಮುಕ್ತಿ ಸಿಗಬೇಕು ಅಂದರೆ ಹೆಚ್ಚಿಗೆ ದೇವಸ್ಥಾನ ನದಿ ದಡ ಎಲ್ಲಿ ಪೂಜೆ ಪುರಸ್ಕಾರಗಳಿದೆಯೋ ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆಯೋ ಅಲ್ಲಿ ಅಲ್ಲಿರೋಕ್ಕೆ ಇಷ್ಟಪಡ್ತವೆ ಹಸುಗಳು ಕರುಗಳು ಎಮ್ಮೆಗಳು ನಾವು ಅದನ್ನು ಕಲ್ಪಿಸ್ಕೊಡ್ಬೇಕು ಹಸುಗಳಿಗೆ ಕೊಟ್ಟಿಗೆ ಇಲ್ಲೂ ಪರವಾಗಿಲ್ಲ ಬೇಕಾದ್ರೆ ಹೊತ್ತು ಮೇವು ಹಾಕಲಿಲ್ಲ ಹಾಕ್ಲಿಲ್ಲ ಪರವಾಗಿಲ್ಲ ಅವ್ಕೊಂಡು ಒಳ್ಳೆ ಸೌಕರ್ಯ ಕೊಡ್ದವ್ರೂ ಪರವಾಗಿಲ್ಲ ಒಳ್ಳೆ ವಾತಾವರಣ ಬೇಕಂತೆ ಹಸು ಕರುಗಳಿಗೆ ಅದಕ್ಕೆ ಯಾವ ಮನೆಯಲ್ಲಿ ಹಸು ಕರು ಎಮ್ಮೆಗಳು ಸಾಕಿರ್ತಾರೋ ಅಟ್ಲೀಸ್ಟ್ ಧೂಪ ದೀಪಗಳು ಮನೇಲಿ ಪೂಜೆಗಳು ಹಾಕ್ತಿರ್ಬೇಕಂತೆ ಒಂದು ಎರಡನೇದು ಯಾವ ಮನೆಯಲ್ಲಿ ಜೂಜಾಟ ಅದೇ ಏನು ಕಾಡ್ಸ್ ಆಡೋದು ಮತ್ತು ಕವಡೆ ಆಟಗಳಾಡೋದು ಈ ಥರ ಗ್ಯಾಮ್ಲಿಂಗಲ್ಲಿ ನಡೀತದೋ ಅದು ಹಸುಕರುಗಳಿಗೆ ಬರೋದಿಲ್ಲ ಒಂದು ದಿನ ನೋಡುತ್ತೆ ಆರು ತಿಂಗಳು ನೋಡುತ್ತೆ ಒಂದು ವರ್ಷ ನೋಡುತ್ತೆ ಆಗಲಿಲ್ಲ ಅಂದರೆ ತನ್ನ ತಾನೆ ಶಿಸ್ ತೊಗೊಂಡು ಹೊಟ್ಟೋಗ್ಬಿಡುತ್ತೆ ದೂರ ಹೋಗ್ಬಿಡುತ್ತೆ ಈ ಸವಾಸನೆ ಬೇಡ ಎಲ್ಲರೂ ತಿನ್ಕೊಂಡು ಹೆಂಗಾರು ಒಂದು ಕಡೆ ಬದುಕೊಂಡಿರೋಣ ಅಂತೇಳಿ ಹೊರಟೋಗಂತೆ ಮೂರನೇದು ಯಾಕೆ ಹಸು ಕರುಗಳು ಮನೆ ಬಿಟ್ಟೊಟ್ಟೋಗ್ತವೆ ಅನ್ನೋದಾದರೆ ಪ್ರಾಣಿಗಳನ್ನ ಕಾಲಲ್ಲಿ ಒದಿಯೋದು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದರೆ ಮಾಲೀಕ ಆ ಜಾಗದಲ್ಲಿ ಇರೋದಿಲ್ಲ ಅದು ಯಾವ ಮನೆಯಲ್ಲಿ ಅಂಗವಿಕಲಿತ ಮಕ್ಕಳುಗಳು ಇಡ್ತಾರೋ ಅಲ್ಲಿ ಹಸುಗಳು ಮನೆ ಬಿಟ್ಟು ಹೋಗುತ್ತಂತೆ ಅಂಗವಿಕಲಿತ ಮಕ್ಕಳು ಹೆಚ್ಚಿಗೆ ಇಲ್ಲಿರ್ತಾರೋ ಅಲ್ಲಿ ಇರೋದಿಲ್ಲ ಅಬ್ಸರ್ವ್ ಮಾಡಿ ನೋಡಿ ಪ್ರಾಣಿಗಳ ಹೆಮ್ಮೆಗಳಿರೋದಿಲ್ಲ ಈ ತರ ಇದ್ದಾಗ ಮನೆಯಿಂದ ಯಾಕೆ ಗುರುಜಿ ಹಂಗಾಗದು ಅಂಗವೈಕಲ್ಯ ಮಕ್ಕಳಿಗೂ ಈ ಪ್ರಾಣಿಗಳಿಗೂ ಏನ್ ಸಂಬಂಧ ಇರುತ್ತೆ ಅಂಗವೈಕಲ್ಯ ಅದ್ರ ನೆರಳೋದಕ್ಕೆ ಬಿದ್ರೆ ಅದ್ರಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ಸ್ ಕಮ್ಮಿ ಆಗತ್ತಂತೆ ಒಂದು ಅಂಗವಿಕಲತೆ ಇರೋ ದರ್ಶನ ಆಯಿತು ಅಂತಂದ್ರೆ ಅದಕ್ಕೆ ಏನಂದ್ರೆ ಯಾವ ಕಾಯಿಲೆ ಒಬ್ಬನು ಗೊತ್ತಿಲ್ಲ ವಾಸೆ ಮಾಡೋಕ್ಕಾಗಲ್ಲ ಅದನ್ನು ಗುಣ ಅಂತ ಖಾಲಿ ತುತ್ತಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ಅಂಗವಿಕಲತೆ ಇರುವಂತ ಜಾಗದಲ್ಲಿ ಹಸುಗಳು ಹೆಚ್ಚಿಗೆ ಇರೋದಿಲ್ಲ ಯಾವ ಜಾಗದಲ್ಲಿ ತುಳಸಿ ಪೂಜೆ ಮಾಡಲು ಅಲ್ಲಿ ಹಸು ಕರುಗಳು ಇರಲ್ಲ ಅಂತ ಹೇಳ್ತಾರೆ ತುಳಸಿ ಇದ್ರೂ ತುಳಸಿ ಪೂಜೆ ಮಾಡದಂತ ಜಾಗದಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ರೆ ಹಸು ಕರು ಚೆನ್ನಾಗಿರುತ್ತಂತೆ ತುಳಸಿ ಹೆಚ್ಚಿಗೆ ಬೆಳೆಸಷ್ಟು ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ ಯಾವ ಜಾಗದಲ್ಲಿ ತುಳಸಿ ಗಿಡ ನಾವು ಚೆನ್ನಾಗಿ ಬೆಳೆಸ್ತೀವೋ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಒಂದು ಹೇಳ್ತಾರೆ ಆ ಜಾಗದಿಂದ ಕದಲೋದಿಲ್ಲ ಅಂತ ಹೇಳ್ತಾರೆ ನಾಲ್ಕನೇದು ಇನ್ನೊಂದು ಏನತ್ತಂತಂದರೆ ಯಾವಾಗಲೂ ಮನೆಯಲ್ಲಿ ಅಳೋದು ಹೊಡೆದಾಟ ಬಡದಾಟ ಕೋಪ ಮತ್ತು ಅವ್ಯಾಚ ಪದಗಳನ್ನು ಯೂಸ್ ಮಾಡುವಂಥ ಸ್ಥಳದಲ್ಲಿ ಗೋಮಾತೆಗಳು ಇರೋದಿಲ್ಲ ಅಸೂಕರುಗಳು ಇರೋದಿಲ್ಲ ಇನ್ನೊಂದು ಕಾರಣ ಇದೆ ಮನೆ ಬಿಟ್ಟು ಯಾಕೆ ಹೋಗುತ್ತೆ ಎಮ್ಮೆ ಅಸೂಕರು ದನಗಳಂತಂದರೆ ಯಾವ ಜಾಗದಲ್ಲಿ ಸ್ಮಶಾನ ಇರ್ತದೋ ಆ ಜಾಗದಲ್ಲಿ ಏನಾದರೂ ಕೊಟ್ಟಿಗೆ ಕಟ್ಟಿದರೆ ಮನೆ ಕಟ್ಟಿದರೆ ಅಲ್ಲಿರೋದಿಲ್ಲ ಓಕೆ ಯಾಕೆಂದರೆ ಹಸು ಕರು ಇದನ್ನೆಲ್ಲ ದೇವತಾ ಸ್ವರೂಪ ಅಂತ ಕರೀತಾರೆ ಆದ್ದರಿಂದ ಅದಕ್ಕೆ ಮನಸ್ಸಿಗೆ ಮೇಲಿಗೆ ಆಗಬಾರ್ದು ದೇಹಕ್ಕೆ ಮೇಲಿಗೆ ಆಗಬಾರ್ದು ಅಂತ ಹೇಳ್ತಾರೆ ಇದಲ್ಲೇ ಅವು ಇಲ್ಲೇ ಇರೋಕೆ ಇಷ್ಟ ಆದರೆ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಆ ಥರ ಮಾಟಮಂತ್ಗಳು ನಡೆಸ್ತಾರೆ ಕೆಲವರು ಮಾಟಮಂತ ಮಂತ್ರ ಏನಾದ್ರು ಆಗಿದರೆ ಆ ಜಾಗದಲ್ಲಿ ಉಚ್ಚಾಟನೆ ಆಗಿಬಿಡುತ್ತೆ ಎಲ್ಲಿ ನಿಧಿಗಳಿರ್ತದೋ ಆ ಜಾಗದಲ್ಲಿ ಹಸುಗಳಿರೋದಿಲ್ಲ ನಿಧಿ ಇರೋ ಸ್ಥಳದಲ್ಲಿ ಬೇರೆ ಸ್ಥಳಾಂತರ ಮಾಡ್ಕೊಂಡ್ಬಿಡುತ್ತೆ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ಹಾವುಗಳು ಜಾಸ್ತಿ ವಾಸ ಮಾಡುತ್ತೆ ಹಸು ಕರು ಎಮ್ಮೆಗೆ ವಾಸ ಮಾಡಲ್ಲ ನಿಧಿ ಜಗೆ ಇರೋ ಜಾಗದಲ್ಲಿ ಹಸುಗಾಗಲಿ ಎಮ್ಮೆಗಾಗಲಿ ಆಗಬಾರೋದಿಲ್ಲ ಆ ವಾಸ್ತು ಅವಾಗೇನು ಮಾಡುತ್ತೆ ಆಲ್ಟರ್ನೇಟಿವ್ ಜಾಗ ಹೊಡ್ಕೊಂಡು ಹೊಟ್ಟೋಗ್ಬಿಡುತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಒಬ್ಬ ರೈತ ಒಂದು ಹಸು ತಂದಿಟ್ಕೊಂಡಿದ್ದ ಆ ಹಸು ಏನಾಯಿತು ಗಂಡು ಕರುನ ಹಾಕ್ತು ಗಂಡು ಮಗು ಜನನ ಕೊಡ್ತು ಅವನೇನು ಮಾಡ್ದೆ ಗಂಡು ಅಂತೇಳ್ಬಿಟ್ಟು ಅದನ್ನು ಒಂದೆರಡು ಮೂರು ತಿಂಗಳಿಗೆ ಅದನ್ನು ತಗೊಂಡು ಯಾರಿಗೂ ಕೊಟ್ಬಿಡ್ತಾನೆ ಓಕೆ ಸ್ವಂತ ತನ್ನ ಮಗ ನನ್ನ ಕಣ್ಮುಂದೆ ಇಲ್ಲ ಅಂಥೇಳಿ ತುಂಬ ಯೋಚನೆ ಮಾಡಿ ಕಾಯ್ತಾ ಅದು ಎಲ್ಲಿದೆ ನನ್ನ ಮಗು ಅಂತೇಳಿ ಅವ್ನು ಯಾರೋ ಬೇರೆ ಊರಿಗೆ ಮಾರಿಬಿಟ್ಟಿದ್ದಾನೆ ಅದೇನು ಮಾಡಿದೆ ಹುಡ್ಕೊಂಡು ಹೊಟ್ಟೋಗ್ಬಿಟ್ಟಿದೆ ನನ್ನ ಮಗು ಎಲ್ಲಿದೆ ನನ್ನ ಮಗು ಎಲ್ಲಿದೆ ಅಂತೇಳಿ ಸೋ ತಾಯಿ ತನ್ನ ಮಗನ ಹುಡ್ಕೊಂಡು ಮನೆ ಬಿಟ್ಟೊಟ್ಟೋಗಿದೆ ಹೀಗಾಗಿ ನಮ್ಮ ಹಸು ಹೊಟ್ಟೋಯ್ತು ಮನೆಯಲ್ಲಿ ಹಸು ಕಳೆದೋಯ್ತು ಹಸು ಯಾರೋ ಕತ್ ಕತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಂದಿಲ್ಲ ಅದಲ್ಲ ಯಾರು ಹಸು ಕದೀತಾರೋ ಅವ್ರು ಇಮ್ಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಗೋ ಅಪಹರಣ ಮಹಾಪಾಪ ಹತ್ಯೆ ಇನ್ನೂ ಮಹಾಪಾಪ ಅದರಿಂದ ಅಪಹರಣ ಮಾಡೋ ಇಲ್ಲ ಅವ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಗರುಡ ಪುರಾಣದಲ್ಲಿ ತನ್ನ ಕರುಣನ ಕುಡಿ ನಾನು ತಿರ್ವಲ್ಲ ಅಂತೇಳಿ ಎಷ್ಟೋ ಬಿಟ್ಟೊಟ್ಟೋಗಿರ್ತವೆ ಹುಡ್ಕೊಂಡು ಹೊಟ್ಟೋಗಿರ್ತದೆ ಇನ್ನೊಂದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹಸು ಸಾಕ್ತಾಯಿದ್ರು ಹಸು ಕಂಡ್ರೆ ಪಂಚಪ್ರಾಣ ದನಗಳನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ಅವ್ರಿಗೆ ಏನೋ ಇದ್ದಕ್ಕಿದ್ದಾಗೆ ಎಲ್ಲೋ ಒಂದು ಕಡೆ ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾರೆ ಪ್ರಾಣಿಗೆ ಗೊತ್ತಾಯಿತು ಇವನು ಯಾಕೆ ಇವತ್ತು ಇನ್ನೂ ಬಂದಿಲ್ಲ ನಮ್ಗೆ ಯಾಕೆ ಸ್ನಾನ ಮಾಡಿಸ್ತಿಲ್ಲ ಯಾಕೆ ಹುಲ್ಲಾಗ್ತಿಲ್ಲ ನಮ್ಮನ್ನು ನೋಡೋಕ್ಕೆ ಬಂದಿರಲ್ಲ ಅಂಥೇಳಿ ಒಂದು ವಾರ ಆಯಿತು ಎರಡು ವಾರ ಆಯಿತು ಮೂರು ವಾರ ಆಯಿತು ನಾಲ್ಕು ವಾರ ಆಯಿತು ಅದಕ್ಕೆ ನಮ್ಮ ಮಾಲೀಕ ಯಾಕೆ ಕಣ್ಣು ಕಾಣ್ತಿಲ್ಲ ಅಂಥೇಳಿ ಮೇಗ್ ಬಿಟ್ಟಿದಾಗ ಮೂರು ಹಸುಗಳು ಅವನು ಉಡ್ಕೊಂಡೇ ಹೊಟ್ಟೋಗ್ಬಿಟ್ಟಿವೆ ನೋಡಿ ಹೋಗಿ ಅವನು ಎಲ್ಲಿ ಸಮಾಧಿ ಮಾಡಿದ್ರೋ ಆ ಜಾಗದಲ್ಲಿ ಹೋಗ್ ನಿಂತೀವಿ ಅಂತೆ ಹೀಗೆ ಪ್ರಾಣಿಗಳಲ್ಲಿ ತನ್ನ ಕಷ್ಟಗಳನ್ನು ಆಗ್ದೋದಾಗ ತನ್ನ ಸ್ಥಾನ ಬಿಟ್ಟು ಬೇರೆ ಕಡೆ ಹೋಗಿ ಅದನ್ನು ತನ್ನ ತೃಪ್ತಿ ಪಡ್ಕೊಳ್ಳುತ್ತೆ ಹೀಗೆ ಇಷ್ಟೆಲ್ಲ ರೀಸನ್ಸ್ ಇದೆ ಮನೆಯಿಂದ ಬಿಟ್ಟು ಹೋಗೋಕೆ ಕಾರಣ ಇನ್ನೊಂದು ನಮ್ಮ ಪ್ರೀತಿಯಿಂದ ನಮ್ಮ ಸಾಕ್ತೋ ನಮ್ಮ ಕಣ್ಮುಂದೆ ಮುಂದೆ ಇಲ್ಲ ಅಂತೇಳಿ ಅವ್ರು ಎಲ್ಲಿದ್ದಾರೆ ಉಡ್ಕೊಂಡು ತಾನೇ ಒಟ್ಟು ಹೋಗ್ತವೆ ಇದನ್ನೆಲ್ಲ ಗಮನಕ್ಕೆ ತಗೊಂಡು ಮತ್ತೆ ನಾವು ಅದು ವಾಪಸ್ ಬರಬೇಕು ಅಂತಂದ್ರೆ ಇಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದನ್ನ ಬಹಳ ಚೆನ್ನಾಗಿ ತಂತ್ರ ವರ್ಣನೆ ಮಾಡಿದ್ದಾರೆ ಆ ಯಂತ್ರ ಹೇಗೆ ಬರೀಬೇಕು ಆ ಯಂತ್ರ ಹೇಗೆ ಪೂಜೆ ಮಾಡಬೇಕು ಹೇಗಿಟ್ಟು ಕಳೆದೋದಂಥ ಹಸು ದರ ಎಮ್ಮೆ ಕರುಗಳು ವಾಪಸ್ ಬರ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದನ್ನ ನನ್ಗೆಲ್ಲಾದ ಪ್ರಯತ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರಿ ಗುರುಜಿ ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನೀವು ಹೇಳ್ತಾ ಇದ್ರಿ ಸಾಕು ಪ್ರಾಣಿಗಳು ಹಸು ಕರುಗಳಾಗಿರ್ಬೋದು ಎಮ್ಮೆ ಆಗಿರ್ಬೋದು ಇವೆಲ್ಲವೂ ಕೂಡ ಮಾಲೀಕನನ್ನ ಬಿಟ್ಟು ಮಾಲೀಕನ ಮನೆಯನ್ನ ಬಿಟ್ಟು ಯಾಕೆ ದೂರ ಹೋಗುತ್ತವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ ಈ ರೀತಿ ಹೋದಂತ ಹಸು ಕರುಗಳು ಅಥವಾ ದನ ಕರುಗಳು ಮತ್ತೆ ವಾಪಸ್ ಮನೆಗೆ ಬರಬೇಕು ಅಂತ ಮಾಲೀಕನ ಮನೆ ಸೇರ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ ಕಳ್ಳನಾರು ಕತ್ಕೊಂಡೋಗಿದ್ದಾನ ಹೋಗಿದ್ದಾನ ಅಥವಾ ಅದೇ ಆಗಿದೆ ಅದೇ ಮನೆ ಬಿಟ್ಟು ಹೋಗಿದ್ಯಾ ಅಥವಾ ನಮ್ಮ ವಾ ಮಾಡೋ ಒಂದು ಸ್ಥಳದಲ್ಲಿ ಕೆಟ್ಟ ನೆಗೆಟಿವ್ ಎನರ್ಜಿ ಇದ್ದರೆ ತನ್ನ ತಾನೇ ಹೊರಟೋಗುತ್ತೆ ಅಂತ ನಾನು ಆಗಲೇ ವಿರಾಮಕ್ಕೆ ಮುಂಚೆ ಹೇಳಿದೆ ಯಾವಾಗ ದನ ಹಸು ಕರು ಎಮ್ಮೆ ನಮ್ಮ ಮನೆಯಿಂದ ದೂರ ಹೋಯಿತು ಅಂದ ತಕ್ಷಣವೇ ಒಂದು ದಿನ ನೋಡ್ಬೋದು ಯಾಕೆಂದರೆ ತನಗೆ ತಾನೇ ವಾಪಸ್ ಬರ್ತದೆ ಅಂತ ಗೊತ್ತಿರ್ತದೆ ಎರಡು ದಿನ ನೋಡ್ಬೋದು ಒಂದು ವಾರ ಆದರೂ ಬರಲಿಲ್ಲ ಅಂತಂದರೆ ಇಲ್ಲ ಅದು ತನ್ನ ತಾನೇ ದೂರ ಹೊಟ್ಟೋಗಿರ್ಬೋದು ಇಲ್ಲ ಎಲ್ಲೋ ದೂರ ಹೋಗಿ ಸತ್ತೋಗಿರ್ಬೋದು ಏನೋ ಒಂದು ಕಾರಣದಲ್ಲಿ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಕಾರಣ ಹೋಗಿರ್ಬೋದು ಅದು ಬದುಕಿದ್ಯೇ ಇಲ್ವ ಅಂತ ತಿಳ್ಕೊಳ್ಳೋದು ಒಂದು ಪ್ರಶ್ನೆ ಬದುಕಿದ್ರೆ ವಾಪಸ್ ಬರೋದು ಹೇಗೆ ಅಂತ ಸತ್ತೋಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ನಾನು ಒಂದು ಯಂತ್ರ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇದ್ರ ಬಗ್ಗೆ ಸಾಕಷ್ಟು ಎಪಿಸೋಡ್ ಮಾಡಿದ್ದೀನಿ ಆದರೆ ಯಂತ್ರಗಳ ಮೂಲಕ ಹಸು ಕಳೆದೋದಂಥ ದನ ಕರು ಎಮ್ಮೆ ಹಸುನ ಬರೋದು ಹೇಗೆ ಅನ್ನೋದನ್ನು ನಾನು ಇವತ್ತೇ ಹೇಳ್ತಾ ಇರೋದು ನಾನೀಗ ಸ್ಕ್ರೀನ್ ತೋರಿಸೋ ಒಂದು ಯಂತ್ರ ಇದು ನ್ಯೂಮರಾಲಾಜಿ ಸಂಖ್ಯಾಶಾಸ್ತ್ರ ಬರೆದಿರೋದು ಒಂದೊಂದಿಗೂ ಕೂಡ ಕೂಡಿದ್ರೆ ಒಂದೊಂದು ಗ್ರಹದ ಸಂಖ್ಯೆ ಗ್ರಹಗಳನ್ನು ಆಯಾ ದಿಕ್ಕುಗಳಲ್ಲಿ ಆಯಾ ಮನೆಗಳಲ್ಲಿಟ್ಟು ಬರೆದಿರೋವಂಥದ್ದೊಂದು ಗ್ರಹ ಚಿತ್ರ ಬರೆಯೋಕ್ಕಾಗಲ್ಲ ಗ್ರಹವನ್ನು ಹೆಸರು ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಂಬರ್ಸ್ ಮುಖಾಂತರ ಬರೀತಾರೆ ಹಿಂದಿನ ಕಾಲದಲ್ಲಿ ನ್ಯೂಮರಲಾಜಿನಲ್ಲಿ ನಾನೀಗ ಸ್ಕ್ರೀನ್ ತೋರಿಸೋ ಯಂತ್ರವನ್ನು ಅಗಲಾಗಿರೋ ತಗಂತೂ ಬಿಲ್ಪತ್ರೆ ಎಲೆ ಮೇಲೆ ಬರೀಬೇಕು ಬಿಲ್ಪತ್ರ ಮರ ಹುಡುಕಿ ಮರ ಹುಡುಕ್ಬಿಟ್ಟು ಆ ಮರದಲ್ಲಿ ಅಗಲಾಗಿರೋ ಎಲೆ ಯಾವುದು ಅಂತ ನೋಡಿ ಆ ಅಗಲಾಗಿರೋ ಎಲೆನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಆ ಮರದ ಮುಳ್ಳೆ ತಗೋಬೇಕು ಬಿಲ್ಪತ್ರ ಮರದ ಮುಳ್ಳು ಆ ಮುಳ್ಳೆ ತೊಗೊಂಡು ಅಷ್ಟಗಂಧ ಅಂತ ಸಿಗುತ್ತೆ ಅಂಗಡಿಲಿ ಗ್ರಂಥಿಗ ಅಂಗಡಿಗಳನ್ನ ಮಾಡ್ತಾರೆ ಈ ರಾಯರ ಮಠದಲ್ಲಿ ಕೆಲವು ಟೆಂಪಲ್ಗಳೆಲ್ಲ ದೇವಸ್ಥಾನದಲ್ಲಿ ಚಿಕ್ಕದೊಂದು ಅಷ್ಟಗಂಧ ಡಬ್ಬಿ ಮಾಡ್ತಾರೆ ಆ ಅಷ್ಟಗಂಧ ಇರುವಂಥ ಡಬ್ಬಿನಲ್ಲಿ ತೊಗೊಂಡು ನೀರು ಮಿಕ್ಸ್ ಮಾಡಿಬಿಟ್ಟು ಆ ಬಿಲ್ಪತ್ರ ಮರದ ಕಡ್ಡಿಯಿಂದಲೇ ಮುಳ್ಳಿದ್ದೆಲ್ಲ ಬಿಲ್ಪತ್ರೆ ಮರದ ಮುಳ್ಳು ಆ ಮುಳ್ಳಲ್ಲೇ ಅಷ್ಟುಗಂಧನ ಹಚ್ಕೊಂಡು ಆ ದೊಡ್ಡದಾಗಿರೋ ಎಲೆ ಮೇಲೆ ನಾನು ಏನು ತೋರಿಸ್ತಿದ್ದೀನೋ ಸ್ಕ್ರೀನ್ ಮೇಲೆ ಆ ಯಂತ್ರವನ್ನು ಬರೀಬೇಕು ಯಂತ್ರವನ್ನು ಬರೆದಾಯಿತು ಡ್ರೈ ಆಗಕ್ಕೆ ಬಿಡಿ ಅಷ್ಟಗಂಧದಲ್ಲಿ ಬರೆದಿದ್ದೀವಿ ಅದಕ್ಕೆ ಒಂದು ತಟ್ಟೆ ಮೇಲೆ ಇಟ್ಟು ಅಥವಾ ಒಂದು ಪಿಂಗಾಣಿ ಪಾತ್ರೆ ಮೇಲೆ ಇಟ್ಟು ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತಂಗೆ ಪೂಜೆ ಮಾಡಿ ಅದಕ್ಕೆ ಪುರೋಹಿತರು ಬೇಕು ಅದು ಇದು ಏನಿಲ್ಲ ನಿಮ್ಮೆಲ್ಲ ದನ ಎಮ್ಮೆ ಹಸು ಕರು ಕಳೆದೋಗಿದರೆ ವಾಪಸ್ ಬರಬೇಕು ಅಂದರೆ ಬಿಲ್ಪತ್ರೆಯ ಮೇಲೆ ನಾನು ತೋಸಿರೋ ಯಂತ್ರನ ಬರೆದು ಬಿಟ್ಟು ಯಾವುದು ಬರೀಬೇಕು ಬಿಲ್ಪತ್ರೆ ಮರದ ಮುಳ್ಳಿಂದಲೇ ಬರೀಬೇಕು ಬಿಟ್ಟು ಅಷ್ಟಗಂಧದಿಂದ ಬರೆದು ಪೂಜೆ ಮಾಡಿಬಿಟ್ಟು ಅದಕ್ಕೊಂದು ಎಷ್ಟು ಒಂದು ನೈವೇದ್ಯ ಮಾಡಿ ಅಲ್ಲೂ ಕಂಡೀಷನ್ ಇಲ್ಲ ಮಾಡಿಬಿಟ್ಟು ದಿನನಿತ್ಯ ಆ ಯಂತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಕಳೆದೋದಂಥ ಹೆಮ್ಮೆ ದನ ಹಸು ಕರು ವಾಪಸ್ ಬರಲಿ ಅಂತ ಹೇಳಿದ್ರೆ ಆ ಯಂತ್ರ ಸಿ ಟಿವಿ ತರ ವರ್ಕ್ ಆಗತ್ತೆ ಆ ಯಂತ್ರದಲ್ಲಿ ಒಂದು ಜಿ ಪಿ ಎಸ್ ಪವರ್ ಆನ್ ಆಗುತ್ತೆ ಆಚರಣೆ ಮಾಡಿ ಎಷ್ಟು ದಿನದ ಒಳಗಾಗಿ ಹಸು ಕರುಗಳು ಹಸು ಕರು ಇದ್ರೆ ಬೇಗ ಬರುತ್ತೆ ಹಸು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಅಥವಾ ತುಂಬಾ ದೂರ ಹೋಗಿದ್ರೆ ನಾಲ್ಕೈದು ದಿನ ತಗೊಳತ್ತೆ ಅಥವಾ ಒಂದು ವಾರ ತಗೊಳತ್ತೆ ಇಲ್ಲ ಯಾರು ತಲಾ ಆದ್ರೂ ನಿಮ್ ಮನೆಗೆ ಬರುವಂಗ ಆ ಯಂತ್ರ ಆ ಹಸು ಕರು ಅಥವಾ ಏನಾದ್ರೂ ಮರಣ ಹಪ್ಪಿದ್ರೆ ಏನ್ ಮಾಡುತ್ತೆ ಮರಣ ಸತ್ತೋಗಿದ್ರೆ ಏನು ಅಲ್ಲ ಅದೇನಾದರೂ ಸ್ಪಷ್ಟವಾಗಿ ಗೋಚರಿಸುತ್ತಾ ಕನ್ಸಲ್ ಕಾಣೋದು ಈ ರೀತಿ ಏನಾದರೂ ಹಸುಕರುಗಳು ಎಮ್ಮೆ ಏನಾದ್ರೂ ಮರಣ ಹೊಂದಿದ್ರೆ ನಿಮ್ಗೆ ಗರಿವಿಲ್ದಾಗೆನ ಆ ಯಂತ್ರ ಮನೆಯೊಳಗೆ ಇರೋದಿಲ್ಲ ನೀವು ಬರೆದಿಟ್ಟಿದ್ದ ಯಂತ್ರ ನಿಮಗೆ ಗೊತ್ತಿಲ್ಲ ಯಾರು ತೆಗೆದು ಸಾಕಿದ್ರು ಎಲ್ಲೋ ಇತ್ತು ಅಂತಲೇ ಗೊತ್ತಾಗೋದಿಲ್ಲ ಹಂಗಾಗತ್ತದು ಆ ಥರ ಪೌರಿದೆ ಈ ಯಂತ್ರದಲ್ಲಿ ಆದ್ದರಿಂದ ಈ ಯಂತ್ರವನ್ನು ನಿಮಗೆ ಯಥಾಶಕ್ತಿ ಪೂಜೆ ಮಾಡಿ ಅದೊಂದು ಏಳು ದಿನ ಇಟ್ಟು ಪೂಜೆ ಮಾಡಿದ್ರೆ ಏಳು ದಿನ ಬರ್ತೀವಿ ಏಳು ದಿನ ಆಗ್ಬೋದು ಒಂದು ಹದಿನಾಲ್ಕು ದಿನವೇ ಆಗ್ಬೋದು ತಿಂಗಾನುಗಟ್ಲೆ ಆಯಿತು ಬರಲಿಲ್ಲ ಅಂದರೆ ಅದು ಜೀವಂತವಾಗಿಲ್ಲ ಅಂತ ತಿಳ್ಕೊಳ್ಳಿ ಅಂತ ತಂತ್ರಶಾಸ್ತ್ರ ಹೇಳ್ತಾರೆ ಅದರಿಂದ ಈ ಒಂದು ಯಂತ್ರವಿದ್ಯೆ ಯಂತ್ರ ಇದು ತಂತ್ರ ಏನು ಬಿಲ್ಪತ್ರೆ ಎಲೆಯಲ್ಲಿ ನಾನು ತೋರಿಸಂಥ ಯಂತ್ರವನ್ನು ಆ ಬಿಲ್ಪತ್ರೆ ಮರದ ಮುಳ್ಳಲ್ಲೇ ಬರಬೇಕು ಇದು ತಂತ್ರ ಕರ್ಮ ಏನು ಮಾಡಬೇಕು ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ದೀಪಗಳ ಆರತಿ ಮಾಡಿ ಮಾಡಿಬಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಬೇಕು ಕಳೆದು ಹೋದಂಥ ಎಮ್ಮೆ ಕರು ದನ ಹಸು ಯಾವುದಿದ್ದು ಸರಿ ಬೇಗ ಬರೋಂಗೆ ಮಾಡಪ್ಪ ಅಂತಂದರೆ ತನ್ನ ಅದು ಮತ್ತೆ ಕೊಟ್ಟು ತನಗೆ ತಾನೇ ಹೇಳ್ಕೊಂಬಂದ್ಬಿಡುತ್ತೆ ಅಷ್ಟು ವಿಶೇಷವಾಗಿದೆ ಈ ಯಂತ್ರ ಕಳೆದು ಹೋದಂಥ ದನ ಕರು ಹಸು ಎಮ್ಮೆ ಇದಕ್ಕೆ ಮಾತ್ರ ಕುರಿ ಮಾಡ್ಬೋದಾ ಇಲ್ಲ ಕೋಳಿಗೆ ಮಾಡ್ಬೋದಾ ಇಲ್ಲ ಟಗರು ಮೇಕೆ ಇಲ್ಲ ಇದು ದನ ಹಸು ಕರು ಎಮ್ಮೆಗಳಿಗೆ ಮಾತ್ರ ಇದನ್ನು ಮಾಡಲಿಕ್ಕೆ ಮಾತ್ರ ಯಂತ್ರ ಬೇರೆ ಯಾವುದಕ್ಕೂ ಅನ್ವಯಿಸುದಿಲ್ಲ ಅಂತ ನಾನಲ್ಲಿ ವೀಕ್ಷಕರೇ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರಿ ಗುರುಜಿ ಇನ್ನು ಹಸು ಕರುಗಳು ಮನೆಗೆ ಬಂದ ನಂತರ ಅವುಗಳನ್ನ ಆಗಿರ್ಬೋದು ಅಥವಾ ಆರೈಕೆ ಆಗಿರ್ಬೋದು ಏನೋ ಒಂದು ಅಚಾತುರ್ಯ ಆಗಿ ಏನೋ ಒಂದು ಅದಕ್ಕೆ ಮನಸ್ಸಿಗೆ ನೋವಾಗಿ ಮನೆ ಬಿಟ್ಟು ಹೋಗಿರುತ್ತೆ ಅದನ್ನ ಮನಗೊಂಡು ಅವರು ಸರಿಪಡಿಸ್ಕೊಳ್ಳೋದು ಹೇಗೆ ಗುರುಜಿ ಅದೇ ಈಗ ಮಕ್ಕಳು ಮನೆ ಬಿಟ್ಟೋಗ್ತಾರೆ ಕೆಲವೊಮ್ಮೆ ಬರ್ತಾರೆ ಕೆಲವೊಮ್ಮೆ ಬರೋದಿಲ್ಲ ಎಷ್ಟು ಜನ ಮನೆ ಬಿಟ್ಟು ಹೋಗಿ ಬಾಂಬೆ ಡೆಲ್ಲಿ ಹೋಗಿ ಹೋಟ್ಲಲ್ಲಿ ಪಾತ್ರೆ ತೊಳ್ಕೊಂಡು ಅಲ್ಲೆಲ್ಲೆಲ್ಲೋ ಇದ್ದಾರೆ ಎಷ್ಟು ಜನ ಮನೆ ಬಿಟ್ಟವರು ವಾಪಸ್ಸೇ ಬಂದಿಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಆದರೆ ಇಲ್ಲಿ ಪ್ರಾಣಿಗಳಲ್ಲಿ ಏನಿದೆ ಅಂತಂದರೆ ಅನುಕಂಪ ಜಾಸ್ತಿ ಮನುಷ್ಯನಿಗಿಂತ ಪ್ರಾಣಿಗಳಿರೋ ನಿಯತ್ತು ಮನುಷ್ಯನಿಗಿಲ್ಲ ಅಕಸ್ಮಾತ್ ಒಂದು ಸರಿಯಾಗಿ ನೋಡ್ಕೊಂಡಿಲ್ಲ ನನಗೆ ಹೊಡಿತಾನೆ ಬೈತಾನೆ ಮತ್ತು ಮನೆಯೊಳಗೆಲ್ಲ ಈ ಥರ ಇದೆ ನಮಗೆ ವಿರಾಮಕ್ಕೆ ಮುಂಚೆ ಹೇಳ್ತಾ ಇದೆ ಯಾವ ಕಾರಣಕ್ಕಿಂತ ಬಿಟ್ಟು ಹೋಗುತ್ತೆ ಅಸೂಕರಗಳಲ್ಲ ಅಂತ ಅಂತಾದ್ರಲ್ಲೂ ದಯ್ಯ ತೋರಿಸಿ ವಾಪಸ್ ಬರುತ್ತಂತೆ ಮನುಷ್ಯನಿಲ್ದೇ ಅವರು ಧ್ಯೇಯ ಪ್ರಾಣಿಯಲ್ಲಿದೆ ಅಂತ ಆದ್ದರಿಂದ ಇವತ್ತು ಎಲ್ರಿಗೂ ಹೇಳಿದ್ದೀನಿ ಎಲ್ರಿಗೂ ಎಜುಕೇಟ್ ಇದು ಮಾಡಿದ್ದೀನಿ ತಿಳುವಳಿಕೆ ಕೊಟ್ಟಿದ್ದೀನಿ ಯಾಕೆ ಪ್ರಾಣಿ ಮನೆ ಬಿಟ್ಟು ಹೋಗೋಕೆ ಅಂತಂದರೆ ನಮ್ಮಲ್ಲಿರೋ ಕೆಟ್ಟ ಗುಣ ಕೆಟ್ಟ ಚಟಗಳು ಮತ್ತು ನಮ್ಮ ವಾತಾವರಣ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಆ ಥರ ಹೊಟ್ಟೋಗುತ್ತೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಆಗ ತಾನೂ ಅಲ್ಲೇ ಇದ್ದು ಸಂತಾನ ಜಾಸ್ತಿ ಮಾಡ್ಕೊಳ್ಳುತ್ತೆ ಕರು ಹಾಕತ್ತೆ ಇನ್ನೂ ಸಾಕಷ್ಟು ಅದ್ರ ವಂಶ ಅಭಿವೃದ್ಧಿ ಮಾಡುತ್ತೆ ನಾವು ಎಷ್ಟು ಗೋಸೇವೆ ಮಾಡ್ತೇವೋ ಅಷ್ಟು ನಮ್ಗೆ ಒಳ್ಳೇದು ಹಣ ಕಳೆದೋಗ್ಬೋದು ನಮ್ಮಲ್ಲಿ ಯಾರೋ ಸತ್ತೋಗ್ಬೋದು ಆದರೆ ಸಾಕಿದ ಹಸು ಮನೆ ಬಿಟ್ಟು ಹೋಗಬಾರ್ದು ಸಾಕಿದ ದನ ಎಮ್ಮೆ ಮನೆ ಬಿಟ್ಟು ಹೋಗಬಾರ್ದು ದೊಡ್ಡ ಅಪಶಕುನ ಅದು ಹಾಗಾಗಿ ಬಿಡಬಾರ್ದು ಅಂದರೆ ಈ ಯಂತ್ರವನ್ನು ಬರೆದು ಪೂಜೆ ಮಾಡಬೇಕು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಮನುಷ್ಯ ಮನೆ ಬಿಟ್ಟೋದ್ರೂ ಬೆಲೆ ಕೊಟ್ಟಿಲ್ಲ ಮನುಷ್ಯ ಸತ್ತೋದ್ರೂ ಬೆಲೆ ಕೊಟ್ಟಿಲ್ಲ ಮನೆ ಬೇಕು ಮನೆ ಬಿಟ್ಟು ಕೂಡ ವಾಪಸ್ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡ ಬಿಟ್ಬಿಡಿ ಅಂತ ಹೇಳ್ತಾರೆ ಆದರೆ ಸಾಕಿದಂಥ ಈ ದೇವತಾ ಸ್ವರೂಪ ಇರತಕ್ಕಂಥ ಹಸು ಕರು ದನ ಎಮ್ಮೆ ಮನೆ ಬಿಟ್ಟು ಹೋಗಕ್ಕೆ ಬಿಡಬಾರ್ದು ಅಂತ ಶಾಸ್ತ್ರ ಇರ್ತದೆ ಅಕಸ್ಮಾತ್ ಹೋದರೆ ಇದೊಂದು ಅಟ್ರಾಕ್ಷನ್ ವಶೀಕರಣ ಈ ಯಂತ್ರದಲ್ಲಿ ವಶೀಕರಣ ಇದೆ ಅದರಿಂದ ವಶೀಕರಣ ಮಾಡಿ ತನ್ನ ತಾನೇ ಸ್ವಸ್ಥಾನಕ್ಕೆ ಕರ್ಕೊಂಡ್ಬಂದು ಬಿಡುವಂಥ ಒಂದು ವಿಶೇಷವಾದಂಥ ಯಂತ್ರ ಸರಿ ಗುರುಜಿ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಸಾಕಿದಂತ ದನ ಹಸು ಕರು ಎಮ್ಮೆ ಯಾವೆಲ್ಲ ಕಾರಣಗಳಿಂದ ಮನೆಯನ್ನು ಬಿಟ್ಟು ಹೋಗುತ್ತೆ ಅದನ್ನ ಮತ್ತೆ ವಾಪಸ್ ಮನೆಗೆ ಕರೆಸ್ಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದ ಸಾಯಿರಾಮ್ ವೀಕ್ಷಕರೇ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ